ವಾಸ್ತವವಾಗಿ ಎಲ್ಲರೂ ಕಲ್ಲತ್ತಿಗಿರಿ ಅಂತ ಕರೀತಾರೆ. ಆದರೆ ಅದರ ಕಲ್ಲತ್ತಿಗಿರಿಯ ಮೂಲತಃ ಏನು ಅಂತಂತಂದರೆ ಕಲ್ಲು ವರತೆ ಗಿರಿ, ಅಂದರೆ ಕಲ್ಲಿನ ಒಳಗೆ ನೀರು ಬುಗ್ಗಿಯಾಗಿ ಹರಿಯುತ್ತೆ, ಚಿಲುಮಿಯಾಗಿ ಹರಿಯುತ್ತೆ. ಸ್ನೇಹಿತರೆ, ನಾನೀಗ ನಿಮ್ಮನ್ನು ಕಲ್ಲತ್ತಿಗಿರಿ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ನೋಡಿದಿರೋ ಕಲ್ಲತ್ತಿ ಫಾಲ್ಸ ಏನಪ್ಪ ತೋರಿಸ್ತೀಯಾ ಅಂತ ಹೇಳ್ಬಿಟ್ಟು ನೀವು ಮೂಗು ಮುರಿಬೇಡಿ. ಕಲ್ಲತ್ತಿಗಿರಿಯ ಇತಿಹಾಸವನ್ನು ನಾವು ಹುಡ್ಕೊಂಡು ಹೋದರೆ ಸುಮಾರು 1,500 ವರ್ಷಗಳ ಹಿಂದೆ ನಾವು ಹೋಗ್ತೀವಿ. ಇದಕ್ಕೆ ಸಾಕ್ಷಿಯಾಗಿ ಕೆಲವೊಂದು ಶಿಲಾಶಾಸನಗಳು, ಶಾಸನ ಬರಹಗಳು ಅಲ್ಲಿ ದಾಖಲಾಗಿದೆ. ಈ ವಿಚಾರವನ್ನು ನಾನು ನಿಮಗೆ ತಿಳಿಸ್ತೀನಿ. ಕಲ್ಲತ್ತಿಗಿರಿ ಅಂತಕ್ಕಂಥದ್ದು ಬರೀ ಜಲಪಾತ ಅಲ್ಲ, ಅದು ಪುಣ್ಯಕ್ಷೇತ್ರ, ಪುಣ್ಯತೀರ್ಥ, ತೀರ್ಥಕ್ಷೇತ್ರ ಅಂತ ಕರೆಯಲ್ಪಡುತ್ತೆ. ಈ ಕಲ್ಲತ್ತಿಗಿರಿಯ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾನು ಕಲ್ಲತ್ತಿಗಿರಿಗೆ ಹೋಗಿ ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ನನ್ನ ಪಕ್ಕದಲ್ಲಿ ಇದ್ದಾರೆ ಬೀರೂರಿನ ಶಿಲಾಶಾಸನ ತಜ್ಞರಾದಂತಹ ಡಿ ಇಸ್ಮಾಯಿಲ್ ಅವರು. ಅವರು ನಾವು ಒಟ್ಟಿಗೆ ನಾವು ಕಲ್ಲತ್ತಿಗಿರಿಗೆ ಹೋಗ್ತಾ ಇದ್ದೀವಿ. ಸೊ ಅವರಿಂದನೂ ಕೂಡ ನಾವು ಮಾಹಿತಿ ತಗೊಳ್ಳೋಣ. ನೀವು ಫಸ್ಟ್ ಟೈಮ್ ಸೆಂಚುರಿಯನ್ ಎಕ್ಸ್ಪ್ಲೋರ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ವಿಡಿಯೋ ಹಾಕಿದ ತಕ್ಷಣಕ್ಕೆ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ. ಸ್ನೇಹಿತರೆ, ನಾನೀಗ ಕಾಳಹಸ್ತಿ ಜಲಪಾತ ಅಥವಾ ಜಲಮೇಲುಗಿರಿ ಜಲಪಾತದಲ್ಲಿ ಇದ್ದೀನಿ. ಅಂದರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಕಾಳಹಸ್ತಿ ಜಲಪಾತ ಅಥವಾ ಜಲಮೇಲುಗಿರಿ ಅಂತಕ್ಕಂಥ ಏನು ಸ್ಥಳ ಇದೆ, ಇದಕ್ಕೆ ಕಲ್ಲತ್ತಿಗಿರಿ ಅಂತ ಕರೀತಾರೆ. ಇಲ್ಲಿನ ವಿಶೇಷವನ್ನು ನಾನೀಗ ತಿಳಿಸ್ತಾ ಹೋಗ್ತೀನಿ. ನನ್ನ ಪಕ್ಕದಲ್ಲಿ ಬೀರೂರಿನ ಶಿಲಾಶಾಸನ ತಜ್ಞರಾದಂತಹ ಡಿ ಇಸ್ಮಾಯಿಲ್ ಅವರಿದ್ದಾರೆ. ಸೊ ಅವರು ಕೂಡ ಇಲ್ಲಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿ ನೋಡ್ಕೊಂಬರೋಣ. ಈ ಕಲ್ಲತ್ತಿಗಿರಿಯ ಇತಿಹಾಸ ಹುಡ್ಕೊಂಡ್ರೆ ಸುಮಾರು 1,500 ವರ್ಷಗಳ ಹಿಂದೆ ನಾವು ಹೋಗಬೇಕಾಗತ್ತೆ. ಅಷ್ಟು ವರ್ಷಗಳ ಇತಿಹಾಸ ಈ ಕಲ್ಲತ್ತಿಗಿರಿಗೆ ಇದೆ. ಎಲ್ಲರೂ ಕೂಡ ಕಲ್ಲತ್ತಿಗಿರಿ ಕಲ್ಲತ್ತಿಗಿರಿ ಅಂತ ಕರೀತಾರೆ. ಆದರೆ ವಾಸ್ತವವಾಗಿ ಕಲ್ಲತ್ತಿಗಿರಿ ಅಂದರೆ ಏನು ಅಂತ ಆ ಪದ ಬಿಡಿಸಿದರೆ ಏನು, ಯಾವ ಅರ್ಥ ಬರುತ್ತೆ, ಅದು ಯಾತಕ್ಕೋಸ್ಕರ ಕಲ್ಲತ್ತಿಗಿರಿ ಅಂತ ಹೆಸರು ಬಂತು ಅಂತಕ್ಕಂಥ ಮಾಹಿತಿನ ನಮ್ಮ ಇಸ್ಮಾಯಿಲ್ ಅವರು ತಿಳಿಸ್ಕೊಡ್ತಾರೆ. ಕಲ್ಲತ್ತಿಗಿರಿ ಅನ್ನೋ ಹೆಸರು ಮೂಲ ರೂಪದಲ್ಲಿ ಕಲ್ಲು ವರತೆಯ ಗಿರಿ, ಅಂದರೆ ಗಿರಿ ಮೇಲೆ ಕಲ್ಲುಗಳ ಸಂದಿಯಿಂದ ಊಟೆ ಅಥವಾ ಬುಗ್ಗೆ, ನೀರಿನ ಬುಗ್ಗೆ ಮೇಲುಗಿರಿಯಿಂದ ಮೇಲಿನಿಂದ ಕೆಳಗೆ ಬೀಳುವಂಥದ್ದು. ಇದರಿಂದ ಇದನ್ನು ಕಲ್ಲು ವರತೆಯ ಗಿರಿ, ಕಲ್ಲು ವರತೆ ಗಿರಿ ಅಂತ ಹೆಸರು ಬಂದಿದೆ. ಈಗ ಕಲ್ಲತ್ತಿ ಗಿರಿ ಅಂತಾರೆ. ವಾಸ್ತವವಾಗಿ ಇಲ್ಲಿದ್ದ ಕೆಳಗೆ ಇಲ್ಲೊಂದು ಕಡೆ ವರತೆ ಗುಂಡಿ ಅನ್ನೋ ಹೆಸರಿದೆ. ಆ ವರತೆ ಅಲ್ಲಿ ನೀರಿನ ಬುಗ್ಗೆ ಇದೆ. ಈ ಹಾಗೆಯೇ ಇಲ್ಲಿಯೂ ನೀರಿನ ಬಗ್ಗೆ ಮೇಲಿಂದ ಕೆಳಗೆ ಬೀಳೋದರಿಂದ ಈ ಸ್ಥಳವನ್ನು ಕಲ್ಲು ವರತೆಯ ಗಿರಿ, ಕಲ್ಲು ವರತೆಯ ಗಿರಿಯ ಉಚ್ಚಾರದಲ್ಲಿ ಕಲ್ಲತ್ತಿ ಗಿರಿ ಅಂತ ಈಗ ರೂಢಿಯಲ್ಲಿದೆ. ಕಲ್ಲತ್ತಿ ಫಾಲ್ಸ್ ಅಂತ ಹೇಳ್ತೀವಿ. ಇದೊಂದು ಪುಣ್ಯಸ್ಥಾನ, ತೀರ್ಥಕ್ಷೇತ್ರ ಅಂತಕ್ಕಂಥ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಆದರೆ ಇದರ ಇತಿಹಾಸ ಹುಡ್ಕೊಂಡ್ರೆ ಸುಮಾರು 1,500 ವರ್ಷದ ಹಿಂದೆ ಹೋಗ್ತೀವಿ. ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿಂದ ಶಿಲಾಶಾಸನಗಳ ಬಿಡಿ ಬಿಡಿ ಸಾಲುಗಳು ದಾಖಲಾಗಿದ್ದಾವೆ. ಈ ಏನು ಬಿಡಿ ಬಿಡಿ ಶಾಸನ ಏನಿದೆ ಅದರ ಮಾಹಿತಿಯನ್ನು ಬೀರೂರಿನ ಶಿಲಾಶಾಸನ ತಜ್ಞರಾದಂತಹ ಡಿ ಇಸ್ಮಾಯಿಲ್ ಅವರಿಗೆ ತಿಳಿಸ್ತಾ ಇದ್ದಾರೆ. ಶ್ರೀ ಚಂದನ ಅಕ್ಕಸಾಲಿ ಬಸವ ಮಿಂದೋನ್, ಅಂದರೆ ಕ್ರಿಸ್ತ ಶಕ 8ನೇ ಶತಮಾನದಲ್ಲಿ ಚಂದನ ಎನ್ನುವ ಅಕ್ಕಸಾಲಿ ಬಂದು ಈ ತೀರ್ಥಕ್ಷೇತ್ರದಲ್ಲಿ ಪುಣ್ಯ ಸ್ನಾನ ಮಾಡಿರೋದಕ್ಕೆ ಇದು ದಾಖಲೆಯನ್ನು ಒದಗಿಸುತ್ತೆ. ಪಕ್ಕದಲ್ಲೇ ಇರುವ ಇನ್ನೊಂದು ಬಿಡಿ ಬರಹ ಧನುಮರಮನ್ ಅನ್ನುವಂಥ ವ್ಯಕ್ತಿ ಬಂದು ಮಿಂದೋನ್ ಬಗ್ಗೆ ದಾಖಲೆ ಒದಗಿಸುತ್ತೆ. ಇದು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದೆ. ಧನು ರಮನ್ ಮನ್ ಒಂದು ಮಿಂದನ್, ಇದು ಯಾವ ಕಾಲಕ್ಕೆ ಸೇರುತ್ತೆ? ರಾಷ್ಟ್ರಕೂಟರ ಕಾಲಕ್ಕೆ ಇದು ಸೇರಿದ್ದು ಬರಹ, ಆಗಿನ ಕಾಲದ ಲಿಪಿ ಆಗಿದ್ದು. ಇದು ನಮಗೆ ಆ ಕಾಲದ ಮಾಹಿತಿಯನ್ನು ಒದಗಿಸುತ್ತೆ. ನೆಕ್ಸ್ಟ್ ಎರಡನೇದು ಶ್ರೀ ಸಂತ ರಮ ಶ್ರೀಪನಿಧಿ ಮಿಂದು ಕೋದನ್, ಇದು ರಾಷ್ಟ್ರಕೂಟರ ಕಾಲದ್ದು. ಅಂದರೆ ಶ್ರೀ ಸಂತರ ಶ್ರೀಪನಿಧಿ ಮಿಂದು ಪೋದನ್ ಅಂತ ಬರೆದಿದೆ ಅಲ್ವಾ? ನನ್ನ ಹಿಂದಗಡೆ ನೀವು ಒಂದು ನಟರಾಜ ವಿಗ್ರಹವನ್ನು ನೋಡ್ತಾ ಇದ್ದೀರಾ, ಉಬ್ಬು ಶಿಲ್ಪವನ್ನು. ಅದು ಯಾವ ಕಾಲಕ್ಕೆ ಸೇರಿದ್ದು ಅಂತಕ್ಕಂಥ ಮಾಹಿತಿನ ನಮ್ಮ ಇಸ್ಮಾಯಿಲ್ ಅವರು ಹೇಳ್ತಾರೆ. ಇದು ಪಲ್ಲವ ಶೈಲಿಯ ನಟರಾಜ ಉಬ್ಬು ಶಿಲ್ಪ ಆಗಿದ್ದು ಬದಾಮಿ ಚಾಲುಕ್ಯ ಶಿಲ್ಪವನ್ನು ಹೋಲುತ್ತೆ. ಈ ಎಲ್ಲ ಲಕ್ಷಣಗಳ ದೃಷ್ಟಿಯಿಂದ ಹೇಳೋದಾದರೆ ಇದು
8 ಅಥವಾ 9ನೇ ಶತಮಾನಕ್ಕೆ ಸೇರಿದ ಶಿಲ್ಪ ಆಗಿದೆ. ಇದರ ಕೆಳಗೆ ಇದನ್ನು ಮಾಡಿಸಿದಾತನ ಹೆಸರು ಕುಮಾರಸ್ವಾಮಿಯ ಸೇವೆ ಎಂದು ತಮಿಳಿನ ಅಕ್ಷರಗಳಲ್ಲಿ ಕೆತ್ತಲಾಗಿದೆ. ಕುಮಾರ ಸ್ವಾಮಿ ಸೇವೈ ಎಂದು ತಮಿಳಿನಲ್ಲಿ ಬರೆಯಲಾಗಿದೆ. ಈ ನಟರಾಜ ವಿಗ್ರಹ ಏನಿದೆ, ಇದು ಚಾಲುಕ್ಯರ ಕಾಲಕ್ಕೆ ಸೇರಿರತಕ್ಕಂಥ ಶಿಲ್ಪ ಅಂತ ಹೇಳ್ತಾರೆ. ಮತ್ತೆ ಇದು ಸುಮಾರು 1200 ವರ್ಷಗಳ ಹಿಂದೆ ಈ ಶಿಲ್ಪವನ್ನು ಕೆತ್ತಿರಬಹುದು. ಅಲ್ಲಿ ಒಂದು ಕಡೆ ಲಿಂಗ ಶಿಲ್ಪದ ಅಡಿಯಲ್ಲಿ ಶ್ರೀ ನಿಜರುದ್ರಪಾದನ್ ಲಿಂಗವಂ ಮಾಡಿಸೋನ್ ಅನ್ನೋ ಒಂದು ಬರಹ ಇದೆ. ಈ ಬರಹಗಳು ಅವರ ಭಕ್ತಿಯ ದ್ಯೋತಕವಾಗಿವೆ. ಇಲ್ಲಿ ಇರೋ ಹಾಗೆ ನಿಜರುದ್ರಪಾದನು ಲಿಂಗವನ್ನು ಮಾಡಿಸಿದನು ಅಂತಕ್ಕಂಥದ್ದಿದೆ. ಹಾಗಾಗಿ ಇಲ್ಲಿ ಸುಮಾರು ಲಿಂಗಗಳಿದೆ, ನಾವಿಲ್ಲಿ ನೋಡ್ಬೋದು. ಯಾವುದೊಂದು ತೋರಿಸ್ತೀನಿ, ಸುಮಾರು ಲಿಂಗಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಆದರೆ ಇದೆಲ್ಲ ಇತ್ತೀಚೆಗೆ ಮಾಡಿರ್ತಕ್ಕಂಥ ಲಿಂಗ ಅಂತ ಅನಿಸುತ್ತೆ. ಆದರೆ ಇಲ್ಲಿ ವಾಸ್ತವವಾಗಿ ಇಲ್ಲಿ ಒಂದು ಶಿಲಾಶಾಸನ ಇದೆ. ಈ ಶಿಲಾಶಾಸನ ಏನಿದೆ, ಇದೆಲ್ಲ ಅಳಿಸೋಗ್ಬಿಟ್ಟಿದೆ. ಯಾಕೆಂತಂದರೆ ಇಲ್ಲಿ ಸ್ವಲ್ಪ ಎಲ್ಲ ಜನಗಳೆಲ್ಲ ಸೋಪ್ ಎಲ್ಲ ಇಟ್ಬಿಟ್ಟೆಲ್ಲ ಮಾಡಿ ಇದು ಕೆಮಿಕಲ್ ರಿಯಾಕ್ಷನ್ ಆಗಿ ಇಲ್ಲಿ ಅಕ್ಷರಗಳೇ ಕಾಣಲ್ಲ. ಪ್ರಾಯಶಃ ಇದೇನೆ ಲಿಂಗವನ್ನು ನಿಜರುದ್ರಪಾದ ಲಿಂಗವನ್ನು ಮಾಡಿಸಿ ಅಂತಕ್ಕಂಥದ್ದು. ಇದು 3 ಲಿಂಗವನ್ನು ಅವನು ಕೆತ್ತಿಸಿರ್ಬೋದು ಅಂತಕ್ಕಂಥದ್ದು ಮಾಹಿತಿ ಒಂದು ಅಂದಾಜು ಮಾಡಬಹುದು. ನಮ್ಮ ದೇಶದಲ್ಲಿ ಅನೇಕ ಜಲಪಾತಗಳಿದೆ, ಆದರೆ ಕೆಲವೇ ಜಲಪಾತಗಳು ನಮಗೆ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಅಂತ ಕರೆಯಲ್ಪಡುತ್ತೆ. ಅದರಲ್ಲಿ ಈ ಕಲ್ಲತ್ಗಿರಿ ಕೂಡ ಒಂದು. ಇಲ್ಲಿ ಸುತ್ತಮುತ್ತಲು ಏನು ಸುಮಾರು ಒಂದು 70-80 ಕಿಲೋಮೀಟರ್ ಸುತ್ತಳತೆಯಲ್ಲಿರ್ತಕ್ಕಂಥ ಊರುಗಳಲ್ಲಿ ಇರ್ತಕ್ಕಂಥ ದೇವಸ್ಥಾನದಲ್ಲಿರ್ತಕ್ಕಂಥ ಉತ್ಸವ ಮೂರ್ತಿ ಏನಿದೆ, ಅದು ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಇಲ್ಲಿ ಶುದ್ಧ ಮಾಡಿಕೊಂಡು ತಮ್ಮ ಊರಿಗೆ ತೆರಳತಕ್ಕಂಥದ್ದು ಇಲ್ಲೊಂದು ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಒಂದು ಸಂಪ್ರದಾಯ. ಹಾಗಾಗಿ ಇದಕ್ಕೆ ಪುಣ್ಯತೀರ್ಥ ಅಂತ ಕರೆಯಲ್ಪಡುವ ಈ ಕಲ್ಲತ್ಗಿರಿ ಏನಿದೆ, ಇದಕ್ಕೆ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಇದರ ಬಗ್ಗೆ ನಮ್ಮ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಬೀರೂರಿನಲ್ಲಿರ್ತಕ್ಕಂಥ ಇತಿಹಾಸ ತಜ್ಞರಾಗಿರ್ತಕ್ಕಂಥ ಇಸ್ಮಾಯಿಲ್ ಅವರು ಬಹಳ ಚೆನ್ನಾಗಿ ಇದರ ಬಗ್ಗೆ ಓದ್ಕೊಂಡಿದ್ದಾರೆ. ಇಲ್ಲಿ ಬಿಡಿ ಬಿಡಿ ಶಾಸನಗಳು ನಾವಿಲ್ಲಿ ಕಾಣ್ಬೋದು, ಸುಮಾರು 11 ಶಾಸನಗಳನ್ನು ನಾವಿಲ್ಲಿ ಕಾಣ್ಬೋದು. ಸೊ ಈ ಶಾಸನಗಳ ಪ್ರಕಾರ ಸುಮಾರು ಕಲ್ಲತ್ಗಿರಿ ಕ್ಷೇತ್ರ ಏನಿದೆ, ಇದು ಸುಮಾರು 1200 ವರ್ಷದ ಹಳೆಯ ಇತಿಹಾಸವನ್ನು ಈ ಶಿಲಾಶಾಸನಗಳು ಹೇಳುತ್ತೆ. ಕಲ್ಲತ್ಗಿರಿಯ ಅಥವಾ ಕಲ್ಲತ್ತಿ ಜಲಪಾತದ ವಿಶೇಷ ಏನಪ್ಪ ಅಂದರೆ, ಬಾದಾಮಿ ಚಾಲುಕ್ಯ ಅರಸ ವಿಕ್ರಮಾದಿತ್ಯ, ಗಂಗರ ರಾಷ್ಟ್ರಕೂಟರ ಅರಸ ದುಗ್ಗಮಾರ, ಸಾಂತಾರ ಕುಲದ ಶ್ರೀಫನಿಧಿ, ಹೀಗೆ ಅನೇಕ ಅರಸರು ಮತ್ತು ಅರಸೇತರರು ಇಲ್ಲಿಗೆ ಬಂದು ಪುಣ್ಯಸ್ನಾನ ಮಾಡಿಕೊಂಡು ಹೋದ ಬಗ್ಗೆ ದಾಖಲೆಗಳು ಸಿಗುತ್ತೆ. ಅಂದರೆ ಸುಮಾರು 1500 ವರ್ಷಗಳ ಹಿಂದಿನಿಂದಲೂ ಸಹ ಈ ಕಲ್ಲತ್ಗಿರಿ ತುಂಬ ಪ್ರಸಿದ್ಧಿ ಪಡೆದಿತ್ತು ಅನ್ನೋದಕ್ಕೆ ಇಲ್ಲಿರ್ತಕ್ಕಂಥ ಶಿಲಾಶಾಸನಗಳು ಸಾಕ್ಷಿಯಾಗಿದೆ. ಇಲ್ಲಿ ಬಂಡೆ ಮೇಲೆ ಕಾಣ್ತಕ್ಕಂಥ ಶಿವಲಿಂಗ ಏನಿದೆ, ಅದರ ಕೆಳಗಡೆ ಒಂದು ಶಿಲಾಶಾಸನದಲ್ಲಿ ನಿಜರುದ್ರಪಾದನ್ ಲಿಂಗಂ ಮಾಡಿದೋನ್ ಅಂತಕ್ಕಂಥದ್ದಿದೆ. ಅಂದರೆ ನಿಜರುದ್ರಪಾದ ಅಂತಕ್ಕಂಥ ವ್ಯಕ್ತಿ ಈ ಲಿಂಗಗಳನ್ನು ಮಾಡಿಸ್ತಾನೆ ಅಂತ ಬರೆದಿದ್ದಾರೆ. ಈ ಲಿಂಗಗಳ ರಚನೆ ನೋಡ್ತಾ ಹೋದರೆ ಸುಮಾರು 1000 ವರ್ಷಗಳಿಗೂ ಹಿಂದೆ ಮಾಡಿರೋ ಹಾಗೆ ಕಾಣುತ್ತೆ. ತೀರಾ ಇತ್ತೀಚೆಗೆ ಬರೋದಾದರೆ 1655 ತರೀಕೆರೆಯ ಪಾಳೆಗಾರ ಸರ್ಜಪ್ ನಾಯಕ ಈ ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಬಂದು ಜಕ್ಕಾಭಟ್ಟರಿಗೆ ಭೂದಾನ ಮಾಡಿದ ವಿವರ ದೊರೆಯುತ್ತೆ. ಮತ್ತು ಇನ್ನೂ ಇತ್ತೀಚೆಗೆ ಬಂದರೆ ಮೈಸೂರಿನ ಮಹಾರಾಜರು ಕೂಡ ಕೆಮ್ಮಣ್ಗುಂಡಿಗೆ ಹೋಗುವಾಗ ಮತ್ತೆ ಬರುವಾಗ ಕಲ್ಲತ್ಗಿರಿಗೆ ಬಂದು ಪುಣ್ಯಸ್ನಾನ ಮಾಡಿಕೊಂಡು ಹೋಗ್ತಾಯಿದ್ರು. ಇಲ್ಲಿ ಕಾಣ್ತಕ್ಕಂಥ ವೀರಭದ್ರಸ್ವಾಮಿ ಗುಹಾಂತರ ದೇವಾಲಯ ಏನಿದೆ, ಇದರ ಇತಿಹಾಸ ಕೂಡ 1500 ವರ್ಷಗಳ ಹಿಂದೆ ಹೋಗುತ್ತೆ. ಇಲ್ಲಿ ಇರ್ತಕ್ಕಂಥ ವೀರಭದ್ರಸ್ವಾಮಿ ಮೂರ್ತಿ ರಚನೆ ನೋಡಿದರೆ 1000 ವರ್ಷಗಳ ಇತಿಹಾಸ ಇರೋ ಹಾಗೆ ಕಾಣುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಚಾಲುಕ್ಯರ ಕಾಲದಿಂದ ಹಿಡಿದು ಗಂಗರ ರಾಷ್ಟ್ರಕೂಟರು, ಸಾಂತಾರರು, ತರೀಕೆರೆ ಪಾಳೆಗಾರರು, ಮೈಸೂರಿನ ಅರಸರು, ಹೀಗೆ ಅನೇಕ ರಾಜಪರಿವಾರದವರು ಕಲ್ಲತ್ಗಿರಿಗೆ ಬಂದು ಹೋದ ಬಗ್ಗೆ ಮತ್ತು ಇಲ್ಲಿ ಸೇವೆ ಸಲ್ಲಿಸಿದ ಬಗ್ಗೆ ದಾಖಲೆಗಳು ಸಿಗುತ್ತೆ. ಫಾಲ್ಸ್ಗಳಲ್ಲಿ ತೀರ್ಥಕ್ಷೇತ್ರ ಅಥವಾ ಪುಣ್ಯತೀರ್ಥ ಅಂತ ಕರ್ನಾಟಕದಲ್ಲಿ ಕರೆಯೋ ಏಕೈಕ ಫಾಲ್ಸ್ ಯಾವುದಾದ್ರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಕಲ್ಲತ್ಗಿರಿ ಫಾಲ್ಸ್. ನಮ್ಮ ಇಡೀ ಭಾರತ ದೇಶದಲ್ಲಿ ಯಾವುದೇ ಜಲಪಾತಕ್ಕೆ ರಾಜಮಹಾರಾಜರು ಅಥವಾ ರಾಜಪರಿವಾರದವರು ಬಂದು ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿಕೊಂಡು ಹೋದ ಬಗ್ಗೆ ಇತಿಹಾಸದಲ್ಲಿ ಇಲ್ಲ. ಆದರೆ ಕಲ್ಲತ್ತಿ ಫಾಲ್ಸ್ನಲ್ಲಿ ಮಾತ್ರ ಅಥವಾ ಕಲ್ಲತ್ತಿ ಜಲಪಾತದಲ್ಲಿ ಮಾತ್ರ ಆ ಇತಿಹಾಸವನ್ನು ನಾವು ನೋಡಬಹುದು. ಹಾಗಾಗಿ ಇದು ಭಾರತದಲ್ಲಿ ಅತ್ಯಂತ ವಿಶಿಷ್ಟ ಜಲಪಾತ ಅಂತ ಹೇಳಿದ್ರು ತಪ್ಪಾಗಲಾರದು. ಸೊ ಕಲ್ಲತ್ಗಿರಿನಲ್ಲಿ ಈ ದೇವಸ್ಥಾನದ ಈ ಕಲ್ಲತ್ತಿ ಫಾಲ್ಸ್ ಅಂತ ಏನು ಕರಿತೀವಿ, ಕಲ್ಲತ್ತಿ ಫಾಲ್ಸ್ನ ಬಂಡೆಯ ಮೇಲೆ ದತ್ತಾತ್ರೇಯ ತೀರ್ಥ
ಇಲ್ಲಿ ಬಂದ್ಬಿಟ್ಟು ಗಜತೀರ್ಥ ಅಂತ ಕರೀತಾರೆ. ಯಾಕೆಂದ್ರೆ ಆನೆಯ ಆಕಾರದಲ್ಲಿರ್ತಕ್ಕಂಥ ಕಾರಣಕ್ಕೆ ಇದು ಗಜತೀರ್ಥ. ಆದರೆ ಈಗ ನೀರಿಲ್ಲ. ಇಲ್ಲಿ ಕಾಣ್ತಕ್ಕಂಥದ್ದು ಬಸವ ತೀರ್ಥ, ಅಲ್ಲಿ ಯಾರಲ್ಲಿ ಸ್ನಾನ ಮಾಡ್ತಾ ಇದಾರಲ್ಲ ಅದು ಬಸವ ತೀರ್ಥ ಅಂತ ಕರೀತಾರೆ. ಈ ಕಲ್ಲತ್ತಿ ಫಾಲ್ಸ್ ಪಕ್ಕದಲ್ಲಿ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿ ಯಾವ್ಯಾವ ವಿಗ್ರಹ ಇದೆ ಅಂತ ನೋಡ್ಕೊಬರೋಣ. ನಾವು ದೇವಸ್ಥಾನ ಎಂಟರ್ ಆದ ತಕ್ಷಣಕ್ಕೆ ಎಡಗಡೆ ನಮಗೆ ಕಾರ್ತಿಕೇಯನ ವಿಗ್ರಹವನ್ನು ನಾವಿಲ್ಲಿ ಗಮನಿಸ್ಬೋದು, ಉಬ್ಬು ಶಿಲ್ಪವನ್ನು ಗಮನಿಸ್ಬೋದು. ಸೊ ಅದೇ ರೀತಿ ಪಕ್ಕದಲ್ಲಿ ಇಲ್ಲಿ ಆಂಜನೇಯ ಮೂರ್ತಿಯನ್ನು ಗಮನಿಸ್ಬೋದು. ಅಂದರೆ ಇಲ್ಲಿ ಚನ್ನಕೇಶ್ವರ ಸ್ವಾಮಿ ವಿಗ್ರಹ ಇರ್ತಕ್ಕಂಥ ನಾವು ಕಾಣ್ಬೋದು. ಮತ್ತು ಇಲ್ಲಿ ವಿನಾಯಕನ ಉಬ್ಬು ಶಿಲ್ಪ ಇರ್ತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಬಂದ್ಬಿಟ್ಟು ಈ ದತ್ತಾತ್ರೇಯ ವಿಗ್ರಹ ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಇತಿಹಾಸ ಪ್ರಸಿದ್ಧ ವೀರಭದ್ರ ದೇವಾಲಯವನ್ನು ಬೆಟ್ಟವನ್ನು ಕೊರೆದು ರಚನೆ ಮಾಡಿದ್ದಾರೆ. ಇಂತಹ ಬೆಟ್ಟದ ರಚನೆ ಬದಾಮಿ ಗುಹೆಗಳಲ್ಲೂ ಕಾಣಬಹುದು. ಹಾಗೆ ನಾಯಕನಟ್ಟಿಗೆ ಸಮೀಪ ಇರುವಂತಹ ದೇವರ ಅರೆಹಟ್ಟಿಯಲ್ಲಿ ಇಂತಹ ಒಂದು ಗುಹಾ ದೇವಾಲಯ ಇದೆ. ಕಲ್ಲತ್ತಿಗಿರಿ ಇತಿಹಾಸ ಸುಮಾರು ಚಾಲುಕ್ಯರ ಕಾಲದಿಂದನೂ ಕೂಡ ಬರುತ್ತೆ. ಇದು ಬಾದಾಮಿನಲ್ಲಿರ್ತಕ್ಕಂಥ ಗುಹಾಂತರ ದೇವಾಲಯ ಏನಿದೆ ಅದು ತುಂಬ ಅಗಾಧವಾಗಿರ್ತಕ್ಕಂಥ ದೇವಾಲಯ. ಆದರೆ ಇಲ್ಲಿ ತರೀಕೆರೆ ತಾಲೂಕಿನ ಲಿಂಗಲ್ಲಿ ಹೋಬಳಿಯಲ್ಲಿರ್ತಕ್ಕಂಥ ಈ ಕಲ್ಲತ್ತಿಗಿರಿ ಫಾಲ್ಸ್ ಏನಿದೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಇದು ಕೂಡ ಒಂದು ಗುಹಾಂತರ ದೇಗುಲ. ಸೊ ಇದು ಕೂಡ ಚಾಲುಕ್ಯರ ಕಾಲಕ್ಕೆ ಇದು ಸೇರಲ್ಪಡುತ್ತೆ. ಇಲ್ಲಿ ದೊರಕಂಥ ಶಾಸನಗಳ ರೀತಿ ಬದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಶಾಂತಾರರು ಮತ್ತು ಗಂಗರ ಅರಸರ ಅಧಿಕಾರಿಗಳು ಅರಸೇತರರು ಬಂದು ಈ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ತಮ್ಮ ಭಕ್ತಿಯ ದ್ಯೋತಕವಾಗಿ ದೇವಸ್ಥಾನಗಳನ್ನು ಲಿಂಗವನ್ನು ಸ್ಥಾಪಿಸಿ ಅದನ್ನು ಬರಹದಲ್ಲಿ ಇಳಿಸಿದ್ದಾರೆ. ಇಂಥ ಬರಹಗಳನ್ನು 10-12 ಕಡೆ ದೇವಾಲಯದ ಆನೆ ಇತ್ಯಾದಿ ಶಿಲ್ಪಗಳ ಗೋಡೆ ಮೇಲೆ ನಾವು ಕಾಣಬಹುದು. ಏನು ಕಲ್ಲತ್ತಿಗಿರಿಯಲ್ಲಿರ್ತಕ್ಕಂಥ ವೀರಭದ್ರ ಸ್ವಾಮಿ ದೇಗುಲ ಏನಿದೆ, ಆ ದೇವಸ್ಥಾನದಲ್ಲಿರ್ತಕ್ಕಂಥ ವಿಗ್ರಹ ಏನು ವೀರಭದ್ರ ಸ್ವಾಮಿ ಇದ್ದಾರೆ, ಆ ಒಂದು ಐತಿಹ್ಯ ಇದೆ ಈ ಸ್ಥಳದ ಬಗ್ಗೆ. ಆ ಐತಿಹ್ಯವನ್ನು ಇಲ್ಲಿರ್ತಕ್ಕಂಥ ಪೂಜಾರ ಹತ್ರ ನಾವು ಹೆಚ್ಚಿನ ಮಾಹಿತಿನ ಅವರ ಹತ್ರ ತಿಳ್ಕೊಳ್ಳೋಣ. ಶ್ರೀ ವೀರಭದ್ರೇಶ್ವರ ದೇವಾಲಯ ದಕ್ಷ ಬ್ರಹ್ಮನ ಹೋಮ ಮಾಡೋಕ್ಕೋಸ್ಕರ ದಕ್ಷ ಬ್ರಹ್ಮ ಹೋಮ ಮಾಡ್ತಾನೆ. ಅದಕ್ಕೂ ಈಶ್ವರ ಅವತಾರ ತಾಳಿದಾಗ ವೀರಭದ್ರ ಜಡೆಯಲ್ಲಿ ಹುಟ್ಟನೆ ವೀರಭದ್ರ. ಅವತ್ತು ದಕ್ಷ ಬ್ರಹ್ಮನ ಸಂಹಾರ ಮಾಡಿ ವೀರಭದ್ರ ಬಂದಿಲ್ಲಿ ಒಡೆದು ನೋಡಿದ್ದಾನೆ. ಅವನು ರುದ್ರ ಅವತಾರ ತಾಳಿದಾಗ ಈಶ್ವರ ಕಾಳಹಸ್ತಿ ಜಲಪಾತ ಅಂತೇಳಿ ಉದ್ಭವ ಮಾಡ್ತಾನೆ. ಆ ಕಾಳಹಸ್ತಿ ಜಲಪಾತ ಅಂತ ಉದ್ಭವ ಮಾಡಿದಾಗ ಕಾಳಹಸ್ತಿ ಅಂದರೆ ಏನು ಅಂದರೆ ಬೂದಿ ಬರುತ್ತೆ. ಸತೀದೇವಿ ಹೋಮಕ್ಕೆ ಬಿದ್ದಿರ್ತಾಳೆ. ಆ ಹೋಮಕ್ಕೆ ಬಿದ್ದ ನಂತರ ಆ ಸತಿ ಬೂದಿಯನ್ನು ತಗೊಂಬಂದು ಈಶ್ವರ ಕಾಳನಾಗಿ ಬೆಟ್ಟ ತುದಿಯಿಂದ ಅಸ್ಥಿ ರೂಪದಲ್ಲಿ ಬಿಡ್ತಾನೆ. ಮತ್ತೆ ಅವಳು ಹುಟ್ಟಿ ಪಾರ್ವತಿ ರೂಪ ತಾಳ್ತಾಳೆ. ಅದಕ್ಕೋಸ್ಕರ ಕಾಳಹಸ್ತಿ ಜಲಪಾತ, ಚಂದ್ರದ್ರೋಣ ಪರ್ವತ, ಕಲ್ಲತ್ಗಿರಿ ಅನ್ನೋ ಒಂದು ಹೆಸರು. ವೀರಭದ್ರನ ಮೂಲಸ್ಥಾನ. ಇವರಿಗೆ ಮದುವೆ ಇಲ್ಲ. ಇಲ್ಲಿಂದ ಮುಂದಕ್ಕೆ ಹೋದ ನಂತರ ಅವರು ಮದುವೆ ಆಗಿದ್ದಾರೆ. ವೀರಭದ್ರ ಸ್ವಾಮಿ ಭದ್ರಕಾಳಮ್ಮನವ್ರ ಮದುವೆ ಆಗಿ ಮುಂದಕ್ಕೆ ಹೋಗಿದ್ದಾರೆ. ಇದು ಮೂಲ ವಿಗ್ರಹ, ಬಹಳ ಪುರಾತನ ಕಾಲದ ದೇವಸ್ಥಾನ. ಈ ದೇವಸ್ಥಾನದ ಮುಂದೆ ಜನಗಳು ಎಷ್ಟೊಂದು ಗಲೀಜು ಮಾಡಿದ್ದಾರೆ ಅನ್ನೋದು ನಿದರ್ಶನ. ಬಾಳೆಹಣ್ಣು ತಿಂದ್ಬಿಟ್ಟು ಅಲ್ಲಿ ಬಾಳೆಹಣ್ಣು ಸಿಪ್ಪೆಗಳೆಲ್ಲ ಹಾಕಿದ್ದಾರೆ. ಆಮೇಲೆ ಊದ್ಕಡ್ಡಿ ಪ್ಯಾಕೆಟ್ದು ಅದೆಲ್ಲ ತಂದುಬಿಟ್ಟು ಪಟ್ಟಣದ್ದು ಅದು ಹಾಕಿದ್ದಾರೆ. ಪ್ಲಾಸ್ಟಿಕ್ ಕವರೆಲ್ಲ ಇಲ್ಲೆಲ್ಲ ಹಾಕಿದ್ದಾರೆ. ಸೊ ಜನಗಳಿಗೆ ಯಾವಾಗ ಕಾಮನ್ ಸೆನ್ಸ್ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಕಲ್ಲತ್ತಿಗಿರಿ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಪಕ್ಕ ನೀವು ಇಲ್ಲಿ ನೋಡ್ಬೋದು ಸಖತ್ ಗಲೀಜಾಗ್ಬಿಟ್ಟಿದೆ ನೋಡಿ. ಇಲ್ಲಿಲ್ಲ ಊದ್ಕಡ್ಡಿ ಪ್ಯಾಕೆಟ್ಗಳಲ್ಲೆಲ್ಲ ಹಾಗೇ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಪ್ಲಾಸ್ಟಿಕ್ಕು, ಎಲ್ಲ ಪೂರ್ತಿ ಪ್ಲಾಸ್ಟಿಕ್ ಮಯ ಆಗಿಬಿಟ್ಟಿದೆ ಇಲ್ಲೆಲ್ಲ ಪೂರ್ತಿ. ನಾವು ಶುಚಿಯಾಗಿಟ್ಕೊಳ್ಳೋ ಪರಿ ಇದೇನಾ ಅಂತಕ್ಕಂಥದ್ದು ಒಂದು ಪ್ರಶ್ನಾರ್ಹ ಚಿಹ್ನೆಯಾಗಿ ನಮಗೆ ಕಾಣುತ್ತೆ. ಪರಿಸರವನ್ನು ನಾವು ಎಷ್ಟು ಸ್ವಚ್ಛವಾಗಿಟ್ಕೋಬೇಕು ಅಂತಕ್ಕಂಥದ್ದು ಜನಗಳಿಗೆ ಅರಿವೇ ಇಲ್ಲ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗರ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.